ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಾಗ ನಾವು WKL 2024 ನ ಮ್ಯಾಚ್ ನಂಬರ್ 2 ಆದ ದಟ್ ಈಸ್ UP ವಾರಿಯರ್ಸ್ ವುಮೆನ್ಸ್ ವರ್ಸಸ್ RCB ವುಮೆನ್ಸ್ ಬಗ್ಗೆ ಮಾತಾಡೋಣ ಅಂತ. ಸೊ ಈ ವಿಡಿಯೋ ಒಳಗೆ ಫುಲ್ ಡ್ರೀಮ್ ಇಲೆವೆನ್ ಟೀಮ್ ಪ್ರೆಡಿಕ್ಷನ್ ಮಾಡೋಣ ಅಂತ ಮತ್ತೆ ಅನಾಲಿಸಿಸ್ ಮಾಡೋಣ ಅಂತ. ಸೊ ಫುಲ್ ವಿಡಿಯೋ ಡೀಟೇಲ್ಡ್ ಆಗಿ ಐತಿ. ಸೊ ನೀವು ಲಾಸ್ಟ್ ಎಂಡ್ ತನಕ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರಿ ಅಂದ್ರೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಇಂಪಾರ್ಟೆಂಟ್ ಪಾಯಿಂಟ್ ಇರ್ತಾವ, ಅವೆಲ್ಲ ನಿಮಗೆ ಗೊತ್ತಾಗೋದಿಲ್ಲ. ಸೊ ಇವತ್ತಿಂದ ವಿಡಿಯೋದಾಗ ಯಾರಿಗೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡ್ಬೇಕು, ಯಾವ ಪ್ಲೇಯರ್ ಬೆಸ್ಟ್ ಕ್ಯಾಪ್ಟನ್ ಬಿಟ್ರೆ, ಯಾವ ಪ್ಲೇಯರ್ ಬೆಸ್ಟ್ ವೈಸ್ ಕ್ಯಾಪ್ಟನ್ ಅಂತ ಹೇಳ್ತೇನೆ. ಬಿಟ್ರೆ ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ಇವತ್ತು, ಮತ್ತು ಇವತ್ತು ಸ್ಮೃತಿ ಮಂದಾನ ನೀವು ತಗೋಬೇಕೋ ಬೇಡೋ, ಕ್ಯಾಪ್ಟನ್ ಮಾಡಬೇಕೋ ಬೇಡೋ, ವೈಸ್ ಕ್ಯಾಪ್ಟನ್ ಮಾಡಬೇಕೋ ಬೇಡೋ ಅದೆಲ್ಲ ಹೇಳ್ತೇನೆ ನಿಮಗೆ. ಯಾಕಂದ್ರೆ ಸ್ಮೃತಿ ಮಂದಾನದ ಒಂದು ಸ್ಟ್ಯಾಟ್ ಹೇಳ್ತೇನೆ ನಿಮಗೆ, ಅದನ್ನ ನೋಡಿ ನೀವು ಒಂದು ಟೈಮಿಗೆ ಡೌಟ್ ಪಡ್ತೀರಿ ಈಕೆಗೆ ತಗೋಬೇಕೋ ಬೇಡೋ ಅಂತ. ಬಿಕಾಸ್ ಇವತ್ತು ಸಣ್ಣ ಸಣ್ಣ ಇರ್ತಾವ, ಇವತ್ತು ನೋಡ್ರಿ ಬೇಕಂದ್ರೆ ಇವತ್ತಿನ ಮ್ಯಾಚ್ನಾಗ ಸ್ಮೃತಿ ಮಂದಾನಾಗ ಎಲ್ಲರ್ಕಿಂತ ಜಾಸ್ತಿ ಜನ ತೊಗೊಂಡಿರ್ತಾರೆ, 80-90% ಎಲ್ಲರೂ ತೊಗೊಂತಾರೆ. ಬಟ್ ನೀವು ಈಗ ಇವತ್ತು ತಗೋಬೇಕೋ ಬೇಡ ಅನ್ನೋದು ನಿಮ್ಗೆ ಗೊತ್ತಾಕೈತಿ ಮುಂದೆ ವಿಡಿಯೋ ನೋಡಿದ್ರೆ. ಸೊ ಸ್ಕಿಪ್ ಮಾಡಬೇಡ್ರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ, ಶೇರ್ ಮಾಡಿರಿ ನಮ್ಮ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ಮ್ಯಾಚ್ ನಡೆಯಕತ್ತಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಒಳಗೆ ವೆದರ್ ರಿಪೋರ್ಟ್ ನೋಡೋದಾದ್ರೆ ಕ್ಲಿಯರ್ ಐತಿ ವೆದರ್. ಬಿಟ್ಟರೆ ಪಿಚ್ ರಿಪೋರ್ಟ್ ನಿನ್ನೆ ಹೇಳಿದ್ದೆ ಬ್ಯಾಟಿಂಗ್ ಫ್ರೆಂಡ್ಲಿ ಐತೆ ಅಂತೇಳಿ, ಇವತ್ತು ಹೇಳ್ತೇನೆ 160+ ಆರಾಮ್ ಸ್ಕೋರ್ ಆಕೈತಿ ಇಲ್ಲಿ. ಸೊ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಬಿಟ್ಟರೆ ಎರಡು ಟೀಮ್ನಾಗೂ ಪವರ್ ಹಿಟರ್ಸ್ ಅದಾರು. ಸೊ ಆರಾಮ್ಸೆ 160+ ಸ್ಕೋರ್ ಹೋಗ್ತೈತಿ. ಸೊ ಫೇವರೇಬಲ್ ಫಾರ್ ಪೇಸರ್ಸ್ ದೆನ್ ಸ್ಪಿನ್ನರ್ಸ್. ಪೇಸರ್ಸ್ಗೆ ಸ್ವಲ್ಪ ಜಾಸ್ತಿ ವಿಕೆಟ್ ಸಿಕ್ಕಾವಿಲ್ಲ ಸ್ಪಿನ್ನರ್ಸ್ಗಿಂತ. ಸೊ ನೀವು ಪೇಸರ್ಸ್ಗೆ ಜಾಸ್ತಿ ಇಟ್ಕೊಳಕ್ಕೆ ಟ್ರೈ ಮಾಡಿರಿ ಟೀಮ್ನಾಗ. ಸೊ ವೆನ್ಯೂ ಸ್ಟಾರ್ಟ್ ನೋಡೋದಾದ್ರೆ ನೋಡ್ರಿ, ಇದು 10 ಮ್ಯಾಚಸ್ ಒಳಗೆ ಇಂಟರ್ನ್ಯಾಷನಲ್ 4 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಅವರು, 5 ಮ್ಯಾಚ್ ಸೆಕೆಂಡ್ ಬ್ಯಾಟಿಂಗ್ ಅವ್ರು ಇದ್ದಾರೆ. ಸೊ ಚೇಸಿಂಗ್ ಈಸ್ ಈಸಿ ಅಂತ ಹೇಳ್ಬೋದು ಚಿನ್ನಸ್ವಾಮಿ ಒಳಗೆ, ನಿಮಗೂ ಗೊತ್ತೈತಿ. ಸೊ ಅದ IPL ಮ್ಯಾಚಸ್ ಒಳಗು 47 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಅವ್ರು ಗೆದ್ದಾರೆ. ಸೊ ಎವರೇಜ್ ಸ್ಕೋರ್ 165 ಅಂತ ಐತಿ. ಸೊ ನಿನ್ನೇನು 160+ ಹೊಡೆದ್ರೆ, ಸೊ ಇವತ್ತು ಅದ ಆಕೈತಿ ಅಂತ ನಾನು ಅನ್ಕೊಂಡೇನಿ. ಸೊ ನೋಡೋಣ ಅಂತ. ಬಿಟ್ರೆ ರೀಸೆಂಟ್ ಮ್ಯಾಚಸ್ ಒಳಗೆ ನೋಡ್ರಿ, ಯಾರು ಎಷ್ಟು ವಿಕೆಟ್ ಅಂತಾರೆ ಅಂದ್ರೆ ಪೇಸರ್ಸ್ ಎಷ್ಟು ವಿಕೆಟ್, ಸ್ಪಿನ್ನರ್ಸ್ ಎಷ್ಟು ವಿಕೆಟ್ ಅಂತೇಳಿ. ಸೊ ನಿನ್ನೆ ಮ್ಯಾಚ್ ಒಳಗೆ ನೋಡ್ರಿ, 7 ವಿಕೆಟ್ ಪೇಸರ್ಸ್ ಬಿದ್ದಾವ, 4 ವಿಕೆಟ್ ಸ್ಪಿನ್ನರ್ಸ್ ಬಿದ್ದಾವ. ಸೊ ಪೇಸರ್ಸ್ಗೆ ಸ್ವಲ್ಪ ಜಾಸ್ತಿ ವಿಕೆಟ್ ಬೀಳ್ತಾವ ಅಂತ ನೀವು ಅನ್ಕೋಬಹುದು. ಬಿಟ್ರೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚ್, ಇಲ್ಲೂ ಪೇಸರ್ಸ್ಗೆ 5 ವಿಕೆಟ್, ಸ್ಪಿನ್ನರ್ಸ್ಗೆ 4. ಆದ್ರೆ ಹಿಂದಿನ ಮ್ಯಾಚ್ 11 ವಿಕೆಟ್ ಪೇಸರ್ಸ್ಗೆ, 4 ವಿಕೆಟ್ ಸ್ಪಿನ್ನರ್ಸ್ಗೆ ಸಿಕ್ಕೈತಿ. ಆದ್ರೆ ಹಿಂದಿನ ಮ್ಯಾಚ್ ನೋಡ್ರಿ, 6 ವಿಕೆಟ್ ಪೇಸರ್ಸ್ಗೆ, 3 ವಿಕೆಟ್ ಸ್ಪಿನ್ನರ್ಸ್ಗೆ. ಸೊ ಇಲ್ಲಿ ಕ್ಲಿಯರ್ ಕಟ್ ಪಿಚರ್ ಗೊತ್ತಾಗೈತೆ ನಿಮ್ಗೆ, ಪೇಸರ್ಸ್ಗೆ ಜಾಸ್ತಿ ವಿಕೆಟ್ ಸಿಗ್ತಾವೋ, ಸ್ಪಿನ್ನರ್ಸ್ಗೆ ಕಮ್ಮಿ ಅಂತ ಹೇಳಿ. ಸೊ ಟೋಟಲ್ ವಿಕೆಟ್ ಲಾಸ್ಟ್ 4 ಮ್ಯಾಚ್ ಒಳಗೆ ನೋಡಿದ್ರೆ 29 ಪೇಸರ್ಸ್ಗೆ ಸಿಕ್ಕಾವ, 15 ಸ್ಪಿನ್ನರ್ಸ್ಗೆ ಸಿಕ್ಕಾವ. ಸೊ ಡಿಫ್ರೆನ್ಸ್ ನೋಡ್ಬೋದು, ಡಬಲ್ ಐತಿ. ಸೊ ಪೇಸರ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ ಇವತ್ತಿಂದ ಇದ್ರಾಗ. ಸೊ ಹೆಡ್ ಟು ಹೆಡ್ ಮ್ಯಾಚಸ್ ನೋಡೋದಾದ್ರೆ ಎರಡು ಮ್ಯಾಚ್ ನಡೆದವ್ರಿ, ಒಂದೊಂದು ಗೆದ್ದಾರೆ ಎರಡು ಟೀಮ್ನವರು. ಯು ಪಿ ವಾರಿಯರ್ಸ್ ಒಂದು ವಿನ್ ಆಗಿದೆ, RCBದವ್ರು ಒಂದು ವಿನ್ ಆಗ್ಯಾರ. ಸೊ ಆ ಮ್ಯಾಚಸ್ ಇಂದ ಹಕೀಕತ್ ನೋಡೋಣ ಅಂತ, ಯಾವ ಪ್ಲೇಯರ್ ಚಲೋ ಆಡ್ಯಾರ, ಯಾವ ಪ್ಲೇಯರ್ ಚಲೋ ಆಡಿಲ್ಲ, ಬಿಟ್ರೆ ಯಾವ ಪ್ಲೇಯರ್ ಎರಡು ಮ್ಯಾಚ್ ನಾಗು ಚಲೋ ಆಡ್ಯಾರ ಅಂತ ಇಲ್ಲಿ ಗೊತ್ತಾಕೈತಿ. ಸೊ March 15ಕ್ಕೆ ನಡೆದಿತ್ರಿ ಲಾಸ್ಟ್ UP ವಾರಿಯರ್ಸ್ ಮತ್ತು RCB ನೋಡಿದ ಮ್ಯಾಚ್. ಆ ಮ್ಯಾಚ್ ನ RCBದವ್ರು 5 ವಿಕೆಟ್ಸ್ ಗೆದ್ಬಿಟ್ಟಿದ್ರು. UP ವಾರಿಯರ್ಸ್ 135 ನೋಡಿದ್ರು ಫಸ್ಟ್ ಇನ್ನಿಂಗ್ಸ್ ನಾಗ. ಸೊ ಸೆಕೆಂಡ್ ಇನ್ನಿಂಗ್ಸ್ ನಾಗ 136 5 ವಿಕೆಟ್ ಕಳ್ಕೊಂಡು ಇವ್ರು ಚೇಸ್ ಮಾಡಿಬಿಟ್ರು RCBದವ್ರು 18 ಓವರ್ ಒಳಗೆ. ಸೊ ಆ ಮ್ಯಾಚ್ ಒಳಗೆ ಟಾಪ್ ಪ್ಲೇಯರ್ಸ್ ನೋಡ್ರಿ ಯಾರ್ಯಾರು ಇದ್ರು. ಡಿವೈನ್, ಸೋಫಿ ಡಿವೈನ್ 14 ರನ್ ನಾಟ್ ಔಟ್ ಪ್ಲಸ್ 2 ವಿಕೆಟ್ ತೆಗೆದಿದ್ದ. ಬಿಟ್ರೆ ರಿಚಾ ಘೋಷ 31 ರನ್ ನಾಟ್ ಔಟ್ ಇದ್ರ. ಶೋಭನ ಆಶಾ 2 ವಿಕೆಟ್, ಎಲಿಸ್ ಪೆರಿ 10 ರನ್ ಪ್ಲಸ್ 3 ವಿಕೆಟ್ ತೆಗೆದಿದ್ಲು, ಶ್ರೇಯಾಂಕಾ ಪಟೇಲ್ 1 ವಿಕೆಟ್. ಸೊ ಅದ ನಾವು UP ವಾರಿಯರ್ಸ್ ಕಡೆ ನೋಡೋದಾದ ನವಗಿರಿ, ಕಿರಣ್ ನವಗಿರಿ 22 ರನ್, ಗ್ರೇಸ್ ಹ್ಯಾರಿಸ್ 46 ಪ್ಲಸ್ 1 ವಿಕೆಟ್, ದೀಪ್ತಿ ಶರ್ಮಾ 22 ರನ್ ಪ್ಲಸ್ 2 ವಿಕೆಟ್, ಏಕಲ್ ಶರ್ಮಾ 1 ವಿಕೆಟ್. ಸೊ ಈ ಮ್ಯಾಚ್ ನಾಗ ಇವರಿಷ್ಟು ಜನ ಚಲೋ ಪರ್ಫಾರ್ಮ್ ಮಾಡ್ಯಾರ್ರಿ, ಟಾಪ್ ಪರ್ಫಾರ್ಮೆನ್ಸ್. ಅದ ಇನ್ನೊಂದು March 10ಕ್ಕೆ ನಡೆದಿದ್ದ ಮ್ಯಾಚ್ ಅವ್ರು ನೋಡ್ರಿ, UP ವಾರಿಯರ್ಸ್ ವುಮೆನ್ 10 ವಿಕೆಟ್ಲೆ ಗೆದ್ಬಿಟ್ರು. ಸೊ ಒಂದು ವಿಕೆಟ್ ಕಳ್ಕೊಳ್ಳಿಲ್ಲ. ಸೊ RCB ಬೌಲಿಂಗ್ ಚಲೋ ಹಾಕಿದ್ದಿಲ್ಲ ಆ ಮ್ಯಾಚ್ನಾಗ. ಸೊ RCBದವ್ರು 138 ಕಾಲ್ ಔಟ್ ಆಗಿಬಿಟ್ರೆ, UP ವಾರಿಯರ್ಸ್ನವ್ರು 139 ವಿತೌಟ್ ವಿಕೆಟ್ ಕಳ್ಕೊಂಡಂಗೆ ಹೊಡೆದು ಬಿಟ್ಟಿದ್ರು. ಸೊ ಆ ಮ್ಯಾಚ್ನಾಗ ನೋಡ್ರಿ, ಡಿವೈನ್ 36 ರನ್, ಎಲಿಸ್ ಪೆರಿ 52 ರನ್ ಹೊಡೆದಿದ್ರು. ಅದ ನಾವು UP ಕಡೆ ನೋಡೋದಾದ್ರೆ ಎಲೆಸಾ ಎಲಿ ಕ್ಯಾಪ್ಟನ್ ವಿಕೆಟ್ ಕೀಪರ್ 96 ನಾಟ್ ಔಟ್ ನೋಡ್ರಿ, 139 ರನ್ ಒಳಗೆ 96 ರನ್ ಒಬ್ಬಕಿನ ಹೊಡೆದಾಳು. ಸೊ ಈಕಿನ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾಳು. ಒಮ್ಮೆ ಸ್ಟಾರ್ಟ್ ಸಿಕ್ತಂದ್ರೆ ರೋಹಿತ್ ಶರ್ಮಾ ಹಂಗ ಸ್ಟಾರ್ಟ್ ಸಿಕ್ತಂದ್ರೆ ಬಿಟ್ಕೊಡೋದಿಲ್ಲ, ಹೊಡ್ಕೊಂತ ಹೋಗ್ತಾರೆ. ಬಿಟ್ರೆ ಏಕಲ್ ಶರ್ಮಾ ನೋಡ್ರಿ, 4 ವಿಕೆಟ್ ತೆಗ್ದಾಳೆ, ದೀಪ್ತಿ ಶರ್ಮಾ 3 ವಿಕೆಟ್, ರಾಜೇಶ್ವರಿ ಗಾಯಕ್ವಾಡ 1 ವಿಕೆಟ್. ಸೊ ನೀವು ಎರಡು ಮ್ಯಾಚ್ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡ್ರಿ, ಏಕಲ್ ಶರ್ಮಾ ದೀಪ್ತಿ ಶರ್ಮಾ ಎರಡು ಮ್ಯಾಚ್ನಾಗೂ ಚಲೋ ಆಡ್ಯಾರ. ಬಿಟ್ರೆ ದಿವೈನ ಎಲಿಸ್ ಪೆರಿ ಎರಡು ಮ್ಯಾಚ್ನಾಗೂ ಚಲೋ ಆಡ್ಯಾರ. ಸೊ ಇವರಿಬ್ರು, ಇವ್ರ 4 ಜನ ಇಲ್ಲಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ಅಂತ ಹೇಳ್ಬೋದು ನೀವು, ಇವ್ರಿಗೆ ಬಿಡ್ಬೇಡ್ರಿ, ಟೀಮ್ನಾಗ ಇಟ್ಕೋರಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಮ್ಯಾಚ್ ಪ್ರೆಡಿಕ್ಷನ್, ನನಗೆ RCB ವುಮೆನ್ಸ್ ಗೆಲ್ತಾರ ಅಂತ ಅನ್ಸಾಕತ್ತೈತಿ. ಸೊ 60% RCB ವುಮೆನ್ಸ್
ವಿನ್ ಆಗ್ಬೋದು ಇವತ್ತು. ಬಿಟ್ ಯು ಪಿ ವಾರಿಯರ್ಸ್ ಗೆಲ್ಬಹುದು ಹೇಳಕ್ ಬರುದಿಲ್ಲ, ಬಟ್ ಆರ್ ಸಿ ಬಿ ದವ್ರದ್ದು ಎತ್ತಿದ ಕೈ ಅಂತ ಹೇಳ್ಬೋದ. ಪಾಸಿಬಲ್ ಅಲ್ವೇ ನೋಡೋದಾದ್ರೆ ನೋಡ್ರಿ, ಎಲೆ ಸಾಹೇಲಿ, ಶ್ವೇತಾ ಶರಾವತ್, ಕಿರಣ್ ಅವಗಿರಿ, ತೈಲಾ ಮೈತ್ರಾತ, ಗ್ರೇಸ್ ಹ್ಯಾರಿಸ್, ದೀಪ್ತಿ ಶರ್ಮಾ, ಸೋಫಿಯಾ ಕರ್ಶನ್, ಅಂಜಲಿ ಸರ್ವಾನಿ, ರಾಜೇಶ್ವರಿ ಗಾಯಕ್ವಾಡ್, ಪರಶ್ವಿ ಚೋಪ್ರಾ, ಯಶಸ್ವಿ, ಇವರಿಷ್ಟ. ಇದ ಮಿಸ್ಟೇಕ್ ಆಗೈತ್ರಿ, ಇದ ಇಲ್ಲೇ ಯು ಪಿ ವಾರಿಯರ್ಸ್ ವುಮೆನ್ಸ್ ಇಂದಿದ ಪ್ಲೇಯಿಂಗ್ 11. ಸೊ ಇವರಿಷ್ಟ ಆಡ್ಬೋದ ಅಂತ ಹೇಳ್ತೇನೆ ನಾನು ನಿಮ್ಗೆ. ಇದ್ರ ಓಪನಿಂಗ್ ನೋಡ್ರಿ, ಎಲಿಸಾ ಎಲಿ, ಶ್ವೇತಾ ಶರಾವತ ಮಾಡ್ತಾರೆ. ಬಿಟ್ಟು ಶ್ವೇತಾ ಶರಾವತ್ ಬದ್ಲಿ ಇವ್ರ ಏನ್ರ ಹೊಸ ಓಪನರ್ ಯಾರಿಗಾರ, ಅವರಿಂದ ದಿನೇಶ್ ಅಂತ ಒಬ್ಬ ಕೆದಾಡ್ರಿ, ಸೊ ಆಕಿಗೆ ಆಡಿಸ್ಬಹುದು. ಬಿಟ್ರೆ ಕಿರಣ್ ಅವಗಿರಿ ಒನ್ ಡೌನ್ ಬರೋದಿಲ್ರಿ, ಒನ್ ಡೌನ್ ಅಂತ ಅಂದ್ರೆ ಇವ್ರ ಪ್ಲಾನ್ ಮಾಡ್ತಾರ್ರಿ, ಅಂದ್ರೆ ಪವರ್ ಹಿಟ್ಟರ್ ಪವರ್ ಪ್ಲೇ ಒಳಗೆ ಹೊಡಿಬೇಕಂದ್ರೆ ಈಕಿಗೆ ಒನ್ ಡೌನ್ ಕಳಿಸ್ಬೋದ, ಇಲ್ಲಾಂದ್ರೆ ಈಕಿಗೆ ಮೋಸ್ಟ್ಲಿ 3 ಡೌನ್ ಅಂದ್ರೆ 5 ನಂಬರ್ 6 ನಂಬರ್ಗೆ ಬರ್ತಾಳ್ರಿ. ಒನ್ ಡೌನ್ ತೈಲಾ ಮೆಗ್ರಾತ್, ಆಮೇಲೆ ಗ್ರೇಸ್ ಹ್ಯಾರಿಸ್, ಆಮೇಲೆ ದೀಪ್ತಿ ಶರ್ಮಾ ಬರ್ತಾರ, ಆಮೇಲೆ ಸೋಫಿಯಾ ಕರ್ಶನ್ ಬೌಲಿಂಗ್. ಇಲ್ಲಿಂದ ಎಲ್ಲ ಬೌಲರ್ಸ್ ಅದಾರ. ಬಿಟ್ರೆ ಇದ್ರ ಮೇನ್ ನೋಡ್ರಿ, ಇಲ್ಲೇ ಇಲ್ಲಿಂದ ತೈಲಾ ಮೆಗ್ರಾತ್ ಇಂದ ಇಲ್ಲಿ ತನ ಅಂದ್ರ 8 ಜನ ಬೌಲರ್ ಅದಾರ್ರಿ. ಸೊ ಅದ್ರಾಗ 4 ಓವರ್ ಯಾರ್ಯಾರು ಫಿಕ್ಸ್ ಆಗ್ತಾರ ಅಂತ ನೋಡೋದಾದ್ರೆ, ದೀಪ್ತಿ ಶರ್ಮಾ, ಸೋಫಿಯಾ ಕರ್ಶನ್, ರಾಜೇಶ್ವರಿ ಗಾಯಕ್ವಾಡ್, ಈ 3 ಜನದ 4 ಓವರ್ ಫಿಕ್ಸ್ ಅಂತ ಐತ್ರಿ. ಬಿಟ್ರ ಉಳ್ದಿದ್ದ 8 ಓವರ್ದಾಗ 2-3 ಓವರ್ ತೈಲಾಮ್ ಎಗ್ರಾತ್ ಹಾಕ್ತಾಳ, 2-3 ಓವರ್ ಅಂಜಲಿ ಶರ್ವಾನಿ. ಬಿಟ್ರೆ ಪರಶ್ವಿ ಚೋಪ್ರಾಗ 1-2 ಓವರ್ ಸಿಗಬಹುದು, ಮತ್ತು ಗ್ರೇಸ್ ಹ್ಯಾರಿಸ್ ಹಾಕಿದ್ರೆ 2 ಓವರ್ ಹಾಕ್ತಾಳ್ರಿ. ಸೊ 8 ಓವರ್ದಾಗ ಇವ್ರು ಹಿಂಗ ಹಾಕ್ತಾರ. ಸೊ ಅದ ನಾವ ಇತ್ತಾಗ ಆರ್ ಸಿ ಬಿ ವುಮೆನ್ಸ್, ಇದು ಮಿಸ್ಟೇಕ್ ಆಗೈತಿ ಸ್ವಲ್ಪ ಬಿಟ್ಬಿಡಿ, ಆರ್ ಸಿ ಬಿ ವುಮೆನ್ಸ್ ಇದ್ದಿದ್ದ ನೋಡೋದಾದ್ರೆ. ಸ್ಮೃತಿ ಮಂದಾನ, ಸೋಫಿ ಡಿವೈನ್ ಓಪನ್ ಮಾಡ್ತಾರೆ, ಅದಾದ್ಮೇಲೆ ಗೊಂಡೋನ, ಎಲಿಸ್ ಫೆರ್ರಿ, ಆಮೇಲೆ ಶಬ್ಬಿ, ನೇನಿ ಮೇಘನ, ರಿಚಾ ಘೋಷ, ದಿಶಾ ಕಸತ್. ದಿಶಾ ಕಸತ್ ಬದ್ಲಿ ಬೇರೆಯವ್ರಿಗೆ ಆಡಿಸ್ಬೋದ್ರಿ, ಈಕೇನು ಅಷ್ಟು ಖಾಸ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಶ್ರೇಯಾಂಕಾ ಪಾಟೀಲ, ಶೋಭನಾ ಆಶ, ಜಾರ್ಜಿಯಾ ವಾರ್ಯಂ, ಕೇಟ್ ಕಾಸು, ರೇಣುಕಾ ಸಿಂಗ್ ಠಾಕೂರ್. ಸೊ ಇದು ಇವ್ರದ್ದು ಪ್ಲೇಯಿಂಗ್ 11 ಆಕೈತಿ. ಸೊ ಇದ್ರಾಗ ನೋಡ್ರಿ, ಇದ್ರಾಗೂ ಬೌಲರ್ಸ್ ಜಾಸ್ತಿ ಜನ ಅದಾರ್ರಿ. ಸೊ ಯಾರು 4 ಓವರ್ ಫಿಕ್ಸ್ ಆಗ್ತಾರ, ಸೋಫಿ ಡಿವೈನ್, ಎಲಿಸ್ ಫೆರ್ರಿ, ಅದು ಬಿಟ್ಟು ಜಾರ್ಜಿ ವಾರ್ಯಮ್, ರೇಣುಕಾ ಸಿಂಗ್ ಠಾಕೂರ್, ಇವ್ರು 4 ಜನ 4 ಓವರ್ ಫಿಕ್ಸ್ ಆಗ್ಬೋದು. ಬಿಟ್ರೆ ಇಲ್ಲೇ ಏನಾಕ್ಯದಂದ್ರಿ, ಕೇಟ್ ಕ್ರಾಸಿಗೆ ಇವ್ರ ಏನ್ ಆಡ್ಸಿದ್ರ ಅಂದ್ರೆ ಈಕಿ 4 ಓವರ್ ಫಿಕ್ಸ್ ಆಗ್ಬಿಡ್ತಾಳ. ಸೊ ಶ್ರೇಯಾಂಕಾ ಪಾಟೀಲಿಗೂ 2-3 ಓವರ್ ಸಿಗ್ಬೋದು, ಫುಲ್ 4 ಓವರ್ ಸಿಗ್ಬಿಟ್ಟ. ಬಿಟ್ರೆ ಎಲಿಸ್ ಫೆರ್ರಿ ಇಂಪಾರ್ಟೆಂಟ್ ಪ್ಲೇಯರ್ ಹಾಕಲ್ರಿ, ಈಕಿ ಬ್ಯಾಟಿಂಗ್ ಒನ್ ಡೌನ್ ಬರ್ತಾಳ, ವಿಕೆಟ್ ತೆಗಿತಾಳ. ಬಿಟ್ಟು ಸೋಫಿ ಡಿವೈನ್ ನೀವು ನೋಡ್ಬೋದು, ಓಪನಿಂಗ್ ಬ್ಯಾಟಿಂಗ್ ಬರ್ತಾಳ, ವಿಕೆಟ್ ಕೀಪರ್. ಸೊ ಈ ಇಬ್ಬರಾಗು ನಮ್ಮ ಟೀಮ್ ನಾಗ ಯಾರ್ಯಾರಿಗೆ ಇಟ್ಕೋಬೇಕು ಅಂತ ಹೇಳ್ತಾರೆ ನೋಡ್ರಿ. ಯು ಪಿ ಕಡೆ ನೋಡಿದ್ರೆ ಎಲಿಸಾ ಎಲಿ ನಮ್ಮ ಕಡೆ ಇರ್ತಾಳ, ಶ್ವೇತಾ ಶರಾವತ್ ಇರೋದಿಲ್ಲ, ಕಿರಣ್ ಅವಗೇರಿಗೂ ತಗೊಂಡಿಲ್ರಿ, ಆಮೇಲೆ ತೈಲಾ ಮೆಗ್ರಾತ, ಗ್ರೇಸ್ ಹ್ಯಾರಿಸ್, ದೀಪ್ತಿ ಶರ್ಮಾ, ಈ 3 ಜನ ಇಂಪಾರ್ಟೆಂಟ್ ಪ್ಲೇಯರ್ ಹಾಕಾರ. ಸೊ 1, 2, 3, 4 ಜನ ತಗೊಂತೇನೆ. ಆಮೇಲೆ ಸೋಫಿ ಕರ್ಶನ್, 5 ಜನ ಈ ಸದ್ಯಕ್ಕೆ 5 ಜನ ತಗೊಂಡೇನ್ರಿ ನಾನು. ಮತ್ತೆ ಟಾಸ್ ಆದಾಗ ಟೀಮ್ ಲೈನ್ ಅಪ್ ಬಂದ್ಕೊಳ್ಳಿ, ಚೇಂಜ್ ಮಾಡೋಣ ಅಂತ. ಅದ ನಾವು ಆರ್ ಸಿ ಬಿ ಕಡೆ ನೋಡಿದ್ರು, ಸೋಫಿ ಡಿವೈನ, ಸ್ಮೃತಿ ಮಂದಾನ, ಎಲಿಸ್ ಫೆರ್ರಿ, ರಿಚಾ ಘೋಷ, ಶ್ರೇಯಾಂಕಾ ಪಾಟೀಲ, ಜಾರ್ಜಿಯಾ ವಾರ್ಯಮ್, ಈ 6 ಜನಕ್ಕೆ ತಗೊಂಡೇನ್ರಿ. ಸೊ ಎರಡು ಟೀಮ್ನಾಗ ಇವ್ರು ಇಷ್ಟು ಜನ ಇಂಪಾರ್ಟೆಂಟ್ ಪ್ಲೇಯರ್ ಅಂತ ಹೇಳ್ಬೋದು. ಸೊ ಈಗ ನೋಡ್ರಿ, ಎಲ್ಲಾ ಪ್ಲೇಯರ್ಸ್ ಇಂದು ರೀಸೆಂಟ್ ಮ್ಯಾಚಸ್ ಬಿಟ್ರು ಆರ್ ಸಿ ಬಿ ವಿರುದ್ಧ, ಅಂದ್ರೆ ನಾಳೆ ಇವತ್ತು ಏನ್ ಮ್ಯಾಚ್ ಐತಲ್ಲ ಆ ಟೀಮ್ ವಿರುದ್ಧ ಹೆಂಗ್ ಆಡ್ಯಾರ ಅಂತ ಐತಿಲ್ಲೇ. ಸೊ ಇದ್ರ ನೀವು ಸ್ಕ್ರೀನ್ ಶಾಟ್ ನೋಡೋದು, ನೀವು ಬೇಕಂದ್ರ ಎಲ್ಲಾ ಅನಾಲಿಸಿಸ್ ಮಾಡ್ಬೋದು. ಬಿಟ್ರೆ ಇಲ್ಲಿ ನೋಡ್ರಿ ಹೇಳ್ತೇನೆ, ಎಲಿಸ ಎಲಿ ಲಾಸ್ಟ್ 5 ಮ್ಯಾಚ್ ಒಳಗ ಆಲ್ಮೋಸ್ಟ್ 4 ಮ್ಯಾಚ್ನ ಚಲೋ ಆಡ್ಯಾಡ್ರಿ, T20 ಇಟ್ಕೊಂಡ್ರ. ಬಿಟ್ರೆ 1 ಮ್ಯಾಚ್ನಾಗ ಅಷ್ಟ 10 ರನ್. ಬಿಟ್ರೆ ಆರ್ ಸಿ ಬಿ ವಿರುದ್ಧ ನೋಡ್ರಿ, 1 ಮ್ಯಾಚ್ನಾಗ 1 ರನ್, ಇನ್ನೊಂದು ಮ್ಯಾಚ್ನಾಗ 96 ನಾಟ್ಔಟ್. ಬಿಟ್ರೆ ಶ್ವೇತಾ ಶರಾವತ್ ಲೇಟೆಸ್ಟ್ ಪರ್ಫಾರ್ಮೆನ್ಸ್ ಚಲೋ ಇಲ್ರಿ, ಸೊ ಅದಕ್ಕಾಗಿ ಈಗ ರಿಪ್ಲೇಸ್ ಮಾಡಬಹುದು. ಕಿರಣ್ ಅವಗಿರೇನು 2 ಮ್ಯಾಚ್ 22 ರನ್ ಒಂದು 43 ರನ್ ಹೊಡೆದಾಡ್ರಿ, ಉಳ್ಕಿದ್ದು ಏನು ಅಷ್ಟು ಹೊಡ್ತಿಲ್ಲ. ಬಿಟ್ರೆ ಆರ್ ಸಿ ಬಿ ವಿರುದ್ಧ 22 ರನ್. ಕಿರಣ್ ಅವಗಿರಿಗಳೇ ನೀವು ಅಷ್ಟೇನು ಎಕ್ಸ್ಪೆಕ್ಟ್ ಮಾಡುವಂತದಿಲ್ಲ, ಅಕ್ಕಿ 20-25 ರನ್ ಹೊಡೆದ್ರೆ ಸಾಕು, ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು. ತೈಲಾ ಮೆಗ್ರಾಜ್ ನೋಡ್ರಿ, ಆಲ್ಮೋಸ್ಟ್ ಚಲೋ ಆಡ್ಯಾಳ, 16 ರನ್ 1 ವಿಕೆಟ್, 23 ರನ್ 1 ವಿಕೆಟ್, 24, 26, 29. ಬಟ್ ಆರ್ ಸಿ ಬಿ ಜೊತೆ 1 ಮ್ಯಾಚ್ನಾಗ 2 ರನ್ ಅಷ್ಟು ಹೊಡೆದಿಲ್ಲ. ಗ್ರೇಸ್ ಹ್ಯಾರಿಸ್ ಲೇಟೆಸ್ಟ್ ಫಾರ್ಮ್ ಒಂದು ಮ್ಯಾಚ್ ಅಷ್ಟು 1 ರನ್ಗೆ ಔಟಾಗ್ಯಾಳ, ಉಳಿದ ಎಲ್ಲ ಮ್ಯಾಚ್ ಆಲ್ಮೋಸ್ಟ್ ಚಂದ ಆಡ್ಯಾಡ್ರಿ. ಬಿಟ್ರೆ ಆರ್ ಸಿ ಬಿ ವಿರುದ್ಧ 46 ರನ್ 1 ವಿಕೆಟ್ ತೆಗೆದಿದ್ದ 1 ಮ್ಯಾಚ್ನಾಗ, 1 ಮ್ಯಾಚ್ನಾಗ 0 ವಿಕೆಟ್. ದೀಪ್ತಿ ಶರ್ಮಾ ನೋಡ್ರಿ, ಎಲ್ಲ ಚಲೋ ಫಾರ್ಮ್ನಾಗ ಇದ್ದಾಳ,
ಸೊ ಈಗ ಇಂಪಾರ್ಟೆಂಟ್ ಪ್ಲೇಯರ್ ನೀವು ಕ್ಯಾಪಿಟಲೈಸ್ ಕ್ಯಾಪ್ಟನ್ ಮಾಡ್ಬೋದು ಗ್ರ್ಯಾಂಡ್ ಲೀಗ್ ಒಳಗ. ಸೋಫಾ ಎಕಲ್ಸನ್ ನೋಡ್ರಿ, ಕಂಟಿನ್ಯೂ 2 ವಿಕೆಟ್ 3 ವಿಕೆಟ್ 3 ವಿಕೆಟ್ 2 ವಿಕೆಟ್ 1 ವಿಕೆಟ್ ಕಂಟಿನ್ಯೂ 2 ವಿಕೆಟ್ಗಿಂತ ಜಾಸ್ತಿನೇ ತೊಗೊಂತಾರ್ರಿ. ಈಗ ಒಂದು ಮ್ಯಾಚ್ನಾಗ ಅಷ್ಟು ವಿಕೆಟ್ ಬಿದ್ದಿಲ್ಲ, ಬಿಟ್ಟರೆ ಎಲ್ಲ ಮ್ಯಾಚ್ ವಿಕೆಟ್ ತೊಗೊಂಡಾಳ. ಸೊ ಈಗ ಭಾಳ ಇಂಪಾರ್ಟೆಂಟ್ ಪ್ಲೇಯರ್ ಅಲ್ಲ. ಅಂಜಲಿ ಶರ್ಮನಿ ಅಷ್ಟೇನು ಖಾಸ್ ಪರ್ಫಾರ್ಮೆನ್ಸ್ ಇಲ್ಲ, ಲಾಸ್ಟ್ 5 ಮ್ಯಾಚ್ನಾಗ 3 ವಿಕೆಟ್. ರಾಜೇಶ್ವರಿ ಗಾಯಕ್ವಾಡ 5 ಮ್ಯಾಚ್ನಾಗ 5 ವಿಕೆಟ್ ಸಿಕ್ಕವ್ರಿ, ಬಟ್ ಫಾರ್ಮ್ ಅದಾರೋ ಇಲ್ಲೋ ಅಂತ ಗೊತ್ತಾಗೋದಿಲ್ಲ. ಸೊ ನೀವು ಟ್ರೈ ಮಾಡ್ಬೋದು, ರಾಜೇಶ್ವರಿ ಗಾಯಕ್ವಾಡ್ ಸೇಫ್ ಆಪ್ಷನ್ ಇರ್ತಾಳ. ಬಿಟ್ಟರೆ ಪಿ ಚೋಪ್ಡಾ ಈಗಿನ 4 ಮ್ಯಾಚ್ನಾಗ 3 ವಿಕೆಟ್ ಯಶಸ್ವಿ, 1 ವಿಕೆಟ್ ತಗೊಳ್ರಿ 1 ಮ್ಯಾಚ್ನಾಗ. ಸೊ ಇದು UP ವಾರಿಯರ್ಸ್ ವುಮೆನ್ಸ್ ಇಂದ. ಅದ ನಾವು RCB ವುಮೆನ್ಸ್ ಇಂದ ನೋಡೋದಾದ್ರೆ ಶ್ರುತಿ ಮಂದಾನ ನೋಡ್ರಿ, ಲಾಸ್ಟ್ 5 ಮ್ಯಾಚ್ನಾಗ 4 ಮ್ಯಾಚ್ ಚಲೋ ಆಡ್ಯಾಳ. ಸೊ ಇಂಪಾರ್ಟೆಂಟ್ ಪ್ಲೇಯರ್ ಅಕ್ಕಳಿಕಿನು, ಬಟ್ UP ವಾರಿಯರ್ಸ್ ಜೊತೆ 2 ಮ್ಯಾಚ್ನಾಗ ಏನು ಹೊಡೆದಿಲ್ಲ, 0-4. ಸೊ ಈಕಿ ತಗೊಂಡ್ರೆ ನೀವು ಒಂದ್ ನೀವು ವಿನ್ ಆಗ್ತೀರಿ ಕ್ಯಾಪ್ಟನ್ ಅದು ಮಾಡಿದ್ರೆ ಅಂದ್ರೆ, ಇಲ್ಲ ಫುಲ್ 0 ಔಟ್ ಆದಂದ್ರೆ ಫುಲ್ ಸೋತ್ ಬಿಡ್ತೀರಿ. ಸೊ ಅದಕ್ಕೆ ನೋಡಿ ತಗೋರಿ. ಈಗ ಸದ್ಯಕ್ಕಂತೂ ನಾ ಇಟ್ಕೊಂಡು ನಿನ್ ಟೀಮ್ನಾಗ, ಯಾಕಂದ್ರೆ ದೊಡ್ಡ ಪ್ಲೇಯರ್ ಯಾವಾಗ ಫಾರ್ನ್ ಬರ್ತಾರ ಅಂತ ಹೇಳಕ್ ಬರುದಿಲ್ಲ ಅಂತ. ಬಟ್ UP ವಾರಿಯರ್ಸ್ ಜೊತೆ ಚಲೋ ಆಡಿಲ್ಲ, ಈಕಿ 0 ರನ್ 4 ರನ್ ಔಟ್ ಆಗ್ಯಾಳ. ಸೊ ನೀವು ನೋಡಿ ತಗೋರಿ. ಈಕಿ ಇದ ಮೇನ್ ಇಂಪಾರ್ಟೆಂಟ್ ಸ್ಟಾಟ್ ನಿಮ್ಗೆ ಹೇಳ್ಬೇಕಂತಿದ್ದೆ. ಸೊ ಇವತ್ತು 90% ಜನ ಶ್ರುತಿ ಮಂದಾನ ತಗೊಂತಾರ, ಬಿಟ್ಟರೆ ಒಂದು 50-40% ಜನ ಕ್ಯಾಪ್ಟನ್ ಮಾಡ್ತಾರ. ಬಟ್ ಇಲ್ಲಿ ನೋಡ್ರಿ ಸ್ಟಾರ್ಟ್ ಏನಿರ್ತೈತಿ, UP ವಾರಿಯರ್ಸ್ ಇರುತ್ತೆ 0-4 ರನ್ ಔಟ್ ಆಗ್ಯಾಳ, 2 ಮ್ಯಾಚ್ನಾಗ 4 ರನ್ ಹೊಡೆದಾಳ. ಸೊ ಇದು ಸ್ಟಾರ್ಟ್ ನಿಮ್ಗೆ ಹೇಳ್ಬೇಕಂತಿದ್ದೆ ನಾನು. ಸೊ ಇದು ಇಂಪಾರ್ಟೆಂಟ್ ಸ್ಟಾರ್ಟ್ ನೆನ್ಪಿಡುವರಿ. ಬಿಟ್ರೆ ನೆಕ್ಸ್ಟ್ ಸೋಫಿ ಡಿವೈನ್ ಅನೌತ್ ಫಾರ್ಮ್ ಆಗದಾಳ, UP ವಾರಿಯರ್ಸ್ ಜೊತೆನೂ ಚಲೋ ಆಡ್ಯಾಳ. ಬಿಟ್ಟರೆ ಎಲಿಸ್ ಕರಿನೂ ಚಲೋ ಆಡ್ಯಾಳ್ರಿ, UP ವಾರಿಯರ್ಸ್ ಜೊತೆನೂ ಚಲೋ ಆಡ್ಯಾಳ. ಲೇಟೆಸ್ಟ್ 34 ರನ್ ನಾಟ್ ಔಟ್, 2 ರನ್ 2 ವಿಕೆಟ್, 2 ಮ್ಯಾಚ್ನಾಗ ಚಲೋ ಆಡ್ಯಾಳ ಲಾಸ್ಟ್ 5 ಮ್ಯಾಚ್ನಾಗ. ಶಬ್ದಿನಿ ವೇಗ್ನೂ ಚಲೋ ಐತ್ರಿ, ಒಂದು 3 ಮ್ಯಾಚ್ನಾಗ ಆಡ್ಯಾಳ, 2 ಮ್ಯಾಚ್ನಾಗ ಸಿಂಗಲ್ ಡಿಜಿಟ್ ಸ್ಕೋರ್ ಅಥವ. ರಿಚಾ ಘೋಷ ಲಾಸ್ಟ್ 2 ಮ್ಯಾಚ್ ಚಲೋ ಆಡ್ಯಾಳ್ರಿ, ಅಷ್ಟೇನು ಖಾಸ್ ಇಲ್ಲ ಫಾರ್ಮು, ಬಟ್ ವಿಕೆಟ್ ಕೀಪಿಂಗ್ ನಾಗ ಟ್ರೈ ಮಾಡ್ಬೋದು ನೀವು ಎಲಿಸ್ ಹಳ್ಳಿ ಬದಲಿ ರಿಸ್ಕ್ ತಗೋಬೇಕಂದ್ರೆ. ಬಿಟ್ರೆ ಡಿಸಾಕ ಸತ್ತ ಅಷ್ಟೇನು ಖಾಸ್ ಇಲ್ರಿ, 1 ಮ್ಯಾಚ್ನಾಗ 3 ವಿಕೆಟ್ ತಗೋಣ. ಅದಾದ್ಮೇಲೆ ಜಾರ್ಜಿಯಾ ವಾರ್ಯಮು, ಇದಕ್ಕೆ ನೋಡಿದ್ರಿ 1 ವಿಕೆಟ್ 0 ವಿಕೆಟ್ 1 ವಿಕೆಟ್ 2 ವಿಕೆಟ್ 2 ವಿಕೆಟ್. ಸೊ ಲಾಸ್ಟ್ 5 ಮ್ಯಾಚ್ ಒಳಗೆ 6 ವಿಕೆಟ್ ತಂದ. ಸೊ ಇಕಿನೂ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾಳ. ಬಿಟ್ಟರೆ ಶ್ರೇಯಾಂಕ ಪಾಟೀಲ್ ನೋಡಿ ಲಾಸ್ಟ್ 5 ಮ್ಯಾಚ್ನಾಗ 6 ವಿಕೆಟ್ ತಂದ. ಸೊ ಇಕಿನೂ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾಳ. ಶೋಭನಾ ಆಶಾ ಇಕಿ ಏನ್ ಇದ WPL ಇಂದ ರೀ ಇದ. ಸೊ ಇಲ್ಲೇ 5 ಮ್ಯಾಚ್ನಾಗ 5 ವಿಕೆಟ್ ತಂದಾಳ. ಸೊ ಅದಕ್ಕೆ ಈಗ ನೀವು ಇಟ್ಕೋಬಹುದು. ಬಿಟ್ರೆ ನೆಕ್ಸ್ಟ್ ರೇಣುಕಾ ಸಿಂಗ್ ಇಂದ ಫಾರ್ಮ್ ಚಲೋ ಇಲ್ರಿ, 5 ಮ್ಯಾಚ್ನಾಗ 5 ವಿಕೆಟ್ ಸಿಕ್ಕಾವ, ಬಟ್ ಅಷ್ಟು ಚಲೋ ಇಲ್ಲ. ಬಿಟ್ರೆ UP ವಾರಿಯರ್ಸ್ ಜೊತೆ ವಿಕೆಟ್ ಅಂತ ತೆಗ್ದಿಲ್ಲ. ಕೇಟ್ ಕ್ರಾಸ್ ಇಂದು ಫಾರ್ಮ್ ಅಷ್ಟೇನು ಚಲೋ ಇಲ್ಲ, ಇವತ್ತು ಆಡಿಸ್ತಾರೋ ಇಲ್ಲ ನೋಡೋಣ ಅಂತ. ಸೊ ಇದಿಷ್ಟ 2 ಟೀಮಿಂದ ಪ್ಲೇಯರ್ಸ್ ಇಂದ ರೀಸೆಂಟ್ ಫಾರ್ಮು, ಮತ್ತು UP ವಾರಿಯರ್ಸ್ RCB ವಿರುದ್ಧ ಎಷ್ಟೆಷ್ಟು ರನ್ ಎಷ್ಟೆಷ್ಟು ವಿಕೆಟ್ ತೆಗ್ದಾರ ಅಂತ ಹೇಳಿ. ಸೊ ಇಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಾಗಿರ್ತೈತಿ, ಯಾರಿಗೆ ತಗೋಬೇಕು ಯಾರಿಗೆ ಇಲ್ಲ ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ಮಾಡಿ ಟೀಮ್ ಒಳಗೆ ನೋಡಿ, LSI ಅಲ್ಲಿ ರಿಚಾ ಘೋಷ್ ಇಬ್ರಿಗೂ ತಗೊಂಡೆ ನಾನು. ಸೊ ಬ್ಯಾಟ್ಸ್ಮನ್ ಒಳಗೆ LSI ಸ್ಮೃತಿ ಮಂದಾನ ಅಷ್ಟೇ ಇಟ್ಟೇನೆ. ಬಿಟ್ಟು ಆಲ್ರೌಂಡರ್ಸ್ ನಾಗ ಎಲಿಸ್ ಪೆರಿ, ಸೋಫಿ ಡಿವೈನ, ದೀಪ್ತಿ ಶರ್ಮಾ, ತೈಲಮಿತ್ರ, 4 ಜನನು ಅದಾರ. ಸೊ ಅದ ಬೌಲರ್ಸ್ ನಾಗ ಸೋಫಿ ಎಕಲ್ಸನ್, ವಾರ್ಯಮು, ಶ್ರೇಯಾಂಕ ಪಾಟೀಲ್ ತಗೊಂಡೇನೆ. ಸೊ ಇದು ಈಗ ಟೆಂಪರರಿ ಟೀಮ್ ರೀ, ಫೈನಲ್ ಟೀಮ್ ಟೆಲಿಗ್ರಾಮ್ ನಾಗ ಸಿಗ್ತೈತಿ. ಸೊ ಕ್ಯಾಪ್ಟನ್ ಸೋಫಿ ಡಿವೈನ್ ಇದೆ, ವೈಸ್ ಕ್ಯಾಪ್ಟನ್ ಸೋಫಿ ಎಕಲ್ಸನ್ ಮಾಡೇನಿ. ಸೊ ಈಗ ಸದ್ಯಕ್ಕೆ ಇದ ಬಿಟ್ಟು ಫೈನಲ್ ಟೀಮ್ ನಿಮಗೆ ಟೆಲಿಗ್ರಾಮ್ ನಾಗ ಸಿಗ್ತೈತಿ. ಸೊ ನಮ್ಮ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ, ಪ್ಲೀಸ್ ಲೈಕ್ ಶೇರ್ ಮಾಡಿರಿ. ಬಿಟ್ಟರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ನೆನಪಿಲ್ಲ. ಸೊ ನಿಮ್ಗೆ ಅಲ್ಲೇ ಲೇಟೆಸ್ಟ್ ಅಪ್ಡೇಟ್ ಸಿಗ್ತೈತಿ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ, ಮತ್ತು ಫೈನಲ್ ಟೀಮ್ ಅಲ್ಲೇ ಸಿಗ್ತೈತಿ. ಸೊ ಥ್ಯಾಂಕ್ ಯು.